ಸಾಮಾನ್ಯ ನೀವು ನಿಮ್ಮ ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ದು ಯಾರೋ ಟ್ರಾಫಿಕ್ ಪೊಲೀಸ್ ನಿಮ್ಮನ್ನ ತಡೆದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂದರ್ಭ ಇನ್ಶೂರೆನ್ಸ್ ಇದೆಯಾ ಅಂತ ಕೇಳ್ತಾರೆ ನಾವು ಇದ್ರೆ ಇದೆ ಅಂತ ಹೇಳ್ತೀವಿ ಅವ್ರು ಕೇಳಿದ್ದನ್ನ ಕೊಡ್ತೀವಿ ಮಾತಾಡಿ ಅಲ್ಲಿಂದ ಹೊರಡ್ತೀವಿ ನಾವು ಕೊಡುವ ನಲ್ಲಿ ಕೆಲ ವಿಧಗಳಿದ್ದಾವೆ ಅದರಲ್ಲಿ ಕೆಲ ತಪ್ಪುಗಳನ್ನು ನಮಗೆ ಗೊತ್ತಿಲ್ಲದೆ ನಾವು ಮಾಡ್ಕೊಂಡ್ಬಿಡ್ತೀವಿ ಆ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ನೀವು ವೆಹಿಕಲ್ ತಗೊಂಡಾಗ ಕಂಪಲ್ಸರಿಯಾಗಿ ಇನ್ಶೂರೆನ್ಸ್ ಮಾಡ್ಕೊಡ್ತಾರೆ ಇನ್ಶೂರೆನ್ಸ್ ಅಂತ ಕರೀತಾರೆ ಇದರ ಉಪಯುಕ್ತತೆ ಏನು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ನಾನು ಮಾಡಿಸಿದೀನಿ ನಾನು ಕಟ್ತಾ ಇದೀನಿ ಪ್ರೀಮಿಯಮ್ ನನಗೇನು ಲಾಭ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂದ್ರೆ ನಾನೀಗ ರಸ್ತೆ ಮೇಲೆ ಓಡಾಡ್ಬೇಕಾದ್ರೆ ಯಾರಿಗೋ ಗುದೀನಿ ಅಂದ್ಕೊಳ್ಳಿ ಅವರ ವೆಹಿಕಲ್ಗೆ ಸಮಸ್ಯೆ ಆಯ್ತು ತಪ್ಪು ನಂದಿದೆ ಕೇಸ್ ಹಾಕ್ತಾರೆ ಅವರು ಆಗ ಆ ಡ್ಯಾಮೇಜ್ ಆಗಿರುತ್ತಲ್ಲ ಇನ್ನೊಬ್ಬ ವ್ಯಕ್ತಿಯ ವೆಹಿಕಲ್ಗೆ ಕಾರ್ಗೋ ಬೈಕ್ ಗೋ ಅದನ್ನ ನಾನು ಕಟ್ಟಿರುವ ಪ್ರೀಮಿಯಂನ ಇನ್ಶೂರೆನ್ಸ್ ನಿಂದ ಆ ವ್ಯಕ್ತಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ ಅದರರ್ಥ ನಾನು ರಸ್ತೆಯಲ್ಲಿ ಹೋಗಬೇಕಾದ್ರೆ ಇನ್ಯಾರಿಗೋ ಸಮಸ್ಯೆ ಮಾಡಿದರೆ ಸಮಸ್ಯೆ ಆದವರ ಲಾಭಕ್ಕಾಗಿ ಅಂತ ಕಟ್ಟೋದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದು ಕಂಪಲ್ಸರಿ ನೀವು ರಸ್ತೆ ಮೇಲೆ ನಿಮ್ಮ ಗಾಡಿ ತರಬೇಕು ಅಂದರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮ್ಯಾಂಡೇಟರಿಯಾಗಿ ಇರಲೇಬೇಕು ನಾನು ಕರೆಕ್ಟಾಗಿ ಓಡಿಸ್ತೀನಿ ನಾನು ಯಾರಿಗೂ ಸಮಸ್ಯೆ ಮಾಡೋದಿಲ್ಲ ನಾನು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸೋದಿಲ್ಲ ಅನ್ನೋಕ್ಕೆ ಬರೋದಿಲ್ಲ ಹೀಗಾಗಿ ಒಂದು ವೇಳೆ ನೀವು ಇನ್ಶೂರೆನ್ಸ್ ಇದೆ ಬಿಡು ನನ್ನ ಗಾಡಿ ಕಳುವಾಗ್ಬಿಟ್ರೆ ಸಿಕ್ಬಿಡುತ್ತೆ ಸಮಸ್ಯೆ ಆಗ್ಬಿಟ್ರೆ ಸರಿ ಮಾಡಿಸ್ಕೊಳ್ಳೋದಕ್ಕೆ ನನಗೆ ಕ್ಲೈಮ್ ಸಿಗುತ್ತೆ ಅಂತೆಲ್ಲ ಅಂದುಕೊಂಡು ಸುಮ್ಮನಿರಬೇಡಿ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀವಿ ಹಾಗಾದ್ರೆ ನನ್ನ ಗಾಡಿಗೆ ಏನಾದರೂ ಸಮಸ್ಯೆ ಆಯ್ತಪ್ಪ ನಾನು ಒಂದು ಕಾರ್ ತೊಗೊಂಡಿದ್ದೀನಿ ಇನ್ಶೂರೆನ್ಸ್ ಮಾಡಿಸಿದ್ದೀನಿ ಒಂದು ವೇಳೆ ನನ್ನ ಗಾಡಿಗೆ ಸಮಸ್ಯೆ ಆಯಿತು ಅಂತಂದರೆ ಅದನ್ನು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಯಾವ ಥರದ ಇನ್ಶೂರೆನ್ಸ್ ಪಾಲಿಸಿ ನಾನು ಆಯ್ಕೆ ಮಾಡ್ಕೊಳ್ಬೇಕು ಅದಕ್ಕೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಥವಾ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಅಂತ ಕರೀತಾರೆ ಅದನ್ನು ನಾವು ಮಾಡಿಸ್ಬೇಕಾಗತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ ಒಂದು ವೇಳೆ ನಾನು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಮಾಡಿಸಿದ್ರೆ ನಾನು ಇನ್ನೊಂದು ಗಾಡಿಗೇನೋ ಸಮಸ್ಯೆ ಮಾಡಿದಾಗ ಅಥವಾ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಆ ಥರ್ಡ್ ಪಾರ್ಟಿಗೂ ಈ ಇನ್ಶೂರೆನ್ಸ್ ನಿಂದ ಲಾಭ ಸಿಗುತ್ತೆ ನನ್ನ ಗಾಡಿ ರಿಪೇರ್ ಮಾಡಿಸ್ಕೊಳ್ಳೋದಕ್ಕೂ ನನಗೆ ಲಾಭ ಸಿಗುತ್ತೆ ಕ್ಲೈಮ್ ಸಿಗತ್ತೆ ಒಂದು ವೇಳೆ ಡ್ರೈವ್ ಮಾಡ್ತಾ ಇದ್ದ ವ್ಯಕ್ತಿಗೇನೋ ಸಮಸ್ಯೆ ಆಯಿತು ಅಂತಂದ್ರೆ ಅವರಿಗೂ ಕ್ಲೈಮ್ ಸಿಗುವಂಥ ಚಾನ್ಸಸ್ ಇರ್ತವೆ ನೀವು ಆ್ಯಡ್ ಆನ್ ಬೆನಿಫಿಟ್ಗಳನ್ನು ಸರಿಯಾಗಿ ಆಯ್ಕೆ ಮಾಡಿಕೊಂಡಿದ್ದೆ ಆದರೆ ಹಾಗಾದ್ರೆ ಈ ಎರಡಕ್ಕೂ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ನಲ್ಲಿ ಒಂದು ರೀತಿ ಫಿಕ್ಸೆಡ್ ಅಮೌಂಟ್ ಕಸ್ಟಮೈಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನನಗೆ ಬೇಕಾದ ಲಾಭ ನಾನು ಇದರಲ್ಲಿ ಆಯ್ಕೆ ಮಾಡ್ಕೊಳ್ತೀನಿ ಕಂಪಲ್ಸರಿ ಈ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಥವಾ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ನಲ್ಲಿ ಆ್ಯಡ್ ಆನ್ ಬೆನಿಫಿಟ್ಗಳನ್ನು ನೀವು ತಗೊಳ್ಬಹುದು ಆ್ಯಂಟಿ ಥೆಫ್ಟ್ ಒಂದು ವೇಳೆ ಕಳುವಾದರೆ ನಿಮ್ಮ ಗಾಡಿ ನಿಮಗೆ ಕ್ಲೇಮ್ ಸಿಗೋ ಥರ ನ್ಯಾಚುರಲ್ ಕೆಲಾಮಿಟೀಸು ಪ್ರವಾಹ ಬಂತು ನಿಮ್ಮ ಗಾಡಿ ಹಾಳಾಯಿತು ಇಂಜಿನ್ ಕೆಪಾಸಿಟಿ ಮೇರೆಗೆ ಕೆಲ ಆ್ಯಡ್ ಆನ್ ಬೆನಿಫಿಟ್ಗಳು ಸಿಗ್ತವೆ ಅದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬಹುದು ಎಷ್ಟೋ ಬಾರಿ ಹೇಗಾಗುತ್ತೆ ನೀವು ಕಾರ್ ತಗೊಂಡಿರ್ತೀರಿ ಶೋರೂಮ್ ಅವ್ರು ಕಾಲ್ ಮಾಡ್ತಾರೆ ಸರ್ ನಿಮ್ಮ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗ್ತದೆ ಹತ್ತು ಸಾವಿರ ರೂಪಾಯಿ ಅಂತ ನೀವಂತೀರಿ ಅಯ್ಯೋ ಅಷ್ಟೇ ಅಕ್ರಿ ನಾನು ಯಾವುದೋ ಬೇರೆ ಪ್ರಾಡಕ್ಟ್ ಬಗ್ಗೆ ಕೇಳಿದೆ ಬರೀ ಎಂಟು ಸಾವಿರ ರೂಪಾಯಿ ಅಂತ ಸರ್ ನಮ್ಮಲ್ಲೂ ಆರು ಸಾವಿರ ರೂಪಾಯಿ ಇದ್ದಿದೆ ತಗೊಳ್ಳಿ ಅಂತಾರೆ ನಾವು ಹತ್ತು ಸಾವಿರ ರೂಪಾಯಿದು ಆರು ಸಾವಿರ ಸಿಗ್ತಿದೆ ಅಲ್ಲ ಅಂತ ತಗೊಂಡ್ಬಿಡ್ತೀವಿ ಆದರೆ ನೀವು ಗಮನಿಸಬೇಕಾಗಿರೋದು ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಆಡ್ ಆನ್ ಬೆನಿಫಿಟ್ ಏನಿದೆ ಅಥವಾ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆಲ್ಲವನ್ನು ಗಮನಿಸಿ ನೀವು ಮುಂದುವರಿಬೇಕಾಗುತ್ತೆ ಆ್ಯಂಡ್ ಈ ಇನ್ಶೂರೆನ್ಸ್ ಇನ್ಶೂರೆನ್ಸ್ನಲ್ಲಿ ಫಿಕ್ಸೆಡ್ ರೇಟ್ ಅಂತ ಇರೋದಿಲ್ಲ ಇದರಲ್ಲಿ ಬದಲಾವಣೆಗಳಾಗ್ತವೆ ನೀವು ಆಯ್ಕೆ ಮಾಡಿಕೊಳ್ಳೋ ಬೆನಿಫಿಟ್ಗಳ ಆಧಾರದ ಮೇರೆಗೆ ಒಂದು ವೇಳೆ ನಿಮಗೆ ಕ್ಲೈಮೇ ಮಾಡ್ಕೊಂಡಿಲ್ಲ ಅಂತಂದರೆ ನೋ ಕ್ಲೈಮ್ ಬೋನಸ್ ಎಲ್ಲ ಸಿಗುತ್ತೆ ಸೊ ಈ ರೀತಿ ಬೇರೆ ಬೇರೆ ಫೆಸಿಲಿಟೀಸು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ನಲ್ಲಿ ಸಿಗುತ್ತೆ ಸೊ ಇದನ್ನು ಗಮನಿಸಿ ನೀವು ಮುಂದುವರಿತೀರಿ ಅಂತ ನಾನು ಭಾವಿಸ್ತೀನಿ ನಿಮ್ಮ ಗಾಡಿಯಿಂದ ಇನ್ಯಾರಿಗೂ ತೊಂದರೆ ಆಗಬಾರ್ದು ಒಂದು ವೇಳೆ ನಿಮ್ಮ ಗಾಡಿಗೆ ಸಮಸ್ಯೆ ಆದರೂ ಕ್ಲೈಮ್ ಸಿಗಬೇಕು ನ್ಯಾಚುರಲ್ ಕಲಾಮಿಟೀಸ್ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲದೇ ಏನೋ ಸಮಸ್ಯೆ ಆದರೂ ನಿಮ್ಮ ಗಾಡಿಯ ಮೌಲ್ಯ ನಿಮಗೆ ಸಿಗಬೇಕು ಅಂತಂದರೆ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಂಡು ಮುಂದುವರಿ ಕಡಿಮೆ ರೇಟಿಗೆ ಯಾವುದೋ ಒಂದು ಇನ್ಶೂರೆನ್ಸ್ ಸಿಗುತ್ತೆ ಅಂತ ಕಣ್ಣು ಮುಚ್ಚಿಕೊಂಡು ಒಪ್ಪಿಕೊಳ್ಳಬೇಡಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇಂಥ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋದಕ್ಕೆ ವಿಸ್ತಾರ ಮನಿ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ ನಮಸ್ಕಾರ ವಿಸ್ತಾರ ನ್ಯೂಸ್ ನಿಖರ ಜನಪರ